ಎಲಿಯಟ್ ಅನ್ನುವಂತ ವ್ಯಕ್ತಿಯನ್ನ ತೋರಿಸುವುದರೊಂದಿಗೆ ಈ ಸಿನಿಮಾ ಶುರುವಾಗುತ್ತೆ ಈತ ಶವಗಳನ್ನ ಫ್ಯೂನರಲ್ ಗೆ ರೆಡಿ ಮಾಡುವಂತಹ ಕೆಲಸವನ್ನ ಮಾಡ್ತಿರ್ತಾನೆ ಅಂದ್ರೆ ಮನುಷ್ಯರ ಶವಗಳನ್ನ ಫ್ಯೂನರಲ್ ನಲ್ಲಿ ಅಂದವಾಗಿ ಕಾಣೋದಕ್ಕಂತ ಈತ ಶವಗಳನ್ನ ಸಿದ್ಧಪಡಿಸ್ತಾನೆ ಯಾಕಂದ್ರೆ ಆ ಟೈಮ್ ಅಲ್ಲಿ ಸತ್ತುವಾದಂತಹ ಶವಗಳು ಕೂಡ ಬದುಕಿದ್ದವರಾಗೆ ಕಳೆ ಕಳೆಯಾಗಿ ಕಾಣಿಸ್ತವೆ ಅಂತ ಆನಂತರ ಏಲಿಯೆಟ್ ಒಂದು ಶವದ ಫೋಟೋವನ್ನು ತೆಗಿತಾನೆ ಸೀನ್ ಕಟ್ ಮಾಡಿದ್ರೆ ನಾವು ಪಾಲ್ ಮತ್ತು ಆನಾ ಅನ್ನುವಂತಹ ಕಪಲ್ ಅನ್ನು ನೋಡ್ತೇವೆ ಪಾಲ್ ಬೆಡ್ ಮೇಲೆ ತುಂಬಾ ಜೋಶಲ್ಲಿ ಇರ್ತಾನೆ ಆದರೆ ಆನ ತೀರಾ ಸಪ್ಪೆಯಾಗಿ ಮಲಗಿರ್ತಾಳೆ ಅದಕ್ಕೆ ಪಾಲ್ ಏನ್ ಪ್ರಾಬ್ಲಮ್ಮು ಅಂತ ಅವಳನ್ನು ಕೇಳ್ತಾನೆ ಆದರೆ ಯಾನ ಅದಕ್ಕೆ ಆನ್ಸರ್ ಮಾಡೋದಿಲ್ಲ ಇನ್ನು ಯಾನ ಒಂದು ಪ್ರೈಮರಿ ಸ್ಕೂಲ್ನಲ್ಲಿ ಟೀಚರ್ ಸ್ಕೂಲ್ನಲ್ಲಿ ಯಾಕೆ ಜಾಕ್ ಅನ್ನುವಂಥ ಚಿಕ್ಕ ಹುಡುಗನೊಂದಿಗೆ ತುಂಬ ಸ್ನೇಹದಿಂದಿರ್ತಾಳೆ ಆದರೆ ಆ ಹುಡುಗ ಆಗಾಗ ತುಂಬ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾನೆ ಆನಂತರ ಯಾನ ಸ್ಕೂಲನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರಬೇಕಾದ್ರೆ ತುಂಬ ವಿಚಿತ್ರವಾದಂಥ ಘಟನೆಗಳನ್ನು ಅಬ್ಸರ್ವ್ ಮಾಡ್ತಾಳೆ ಆ ಟೈಮಲ್ಲಿ ಹೊರಗಡೆ ಅವಳಿಗೆ ಜಾಕ್ ಕಾಣಿಸ್ತಾನೆ ನಾನು ನಿನ್ನನ್ನು ಮನೆ ಹತ್ರ ಡ್ರಾಪ್ ಮಾಡಲಾ ಅಂತ ಆನ ನನ್ನ ಕೇಳ್ತಾಳೆ ಅದಕ್ಕೆ ಆ ಹುಡುಗ ಪರವಾಗಿಲ್ಲ ನನ್ನ ಮದರ್ ಇಲ್ಲಿಗೆ ಬಂದು ನನ್ನನ್ನು ಪಿಕಪ್ ಮಾಡ್ತಾಳೆ ಅಂತಾನೆ ನಂತರ ಅವಳು ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾಳೆ ಅಲ್ಲಿ ಅವಳು ತನ್ನ ಹೇರನ್ನು ಡಿಸೈನ್ ಮಾಡಿಸ್ತಾಳೆ ಅದಕ್ಕೆ ರೆಡ್ ಕಲರನ್ನು ಕೂಡ ಹಾಕಿಸ್ಕೊಳ್ತಾಳೆ ಸಿನ್ ಕಟ್ ಮಾಡಿದ್ರೆ ಅವಳು ಪಿಯಾನೊ ಟೀಚರ್ ಫ್ಯೂನರಲ್ಗೆ ಅಟೆಂಡ್ ಆಗ್ತಾಳೆ ಆ ಡೆಡ್ ಬಾಡಿಯನ್ನ ನೋಡಿದಂತ ಅವಳಿಗೆ ಆತ ಇನ್ನೂ ಉಸಿರಾಡ್ತಾ ಇದ್ದಾನೆ ಅಂತ ಅನಿಸತೊಡಗುತ್ತೆ ಅಲ್ಲೇ ಈ ಲೆಟ್ ಕೂಡ ಇರ್ತಾನೆ ಆತ ಆನ ವಿಚಿತ್ರವಾಗಿ ವರ್ತಿಸೋದನ್ನ ನೋಡ್ತಿರ್ತಾನೆ ಆ ನಂತರ ಆ ರಾತ್ರಿ ಆ್ಯನ ಬಾಯ್ ಫ್ರೆಂಡ್ ಪಾಲ್ ಡಿನ್ನರ್ಗೋಸ್ಕರ ಅವಳನ್ನ ಹತ್ತಿರದ ರೆಸ್ಟೋರೆಂಟ್ಗೆ ಇನ್ವೈಟ್ ಮಾಡ್ತಾನೆ ಆ ಟೈಮಲ್ಲಿ ಪಾಲ್ ಒಂದು ರಿಂಗನ್ನು ತಂದಿರ್ತಾನೆ ಇವತ್ತೇ ಅವಳಿಗೆ ಪ್ರೊಪೋಸ್ ಮಾಡಬೇಕು ಅಂದ್ಕೊಂಡು ಬಂದಿರ್ತಾನೆ ನಂತರ ಅವನು ಹೇಳ್ತಾನೆ ನಾನು ಶೀಘ್ರದಲ್ಲೇ ಚಿಕಾಗೋಗೆ ಹೋಗ್ತಾ ಇದ್ದೀನಿ ಅಂತ ಇದರಿಂದಾಗಿ ಇಬ್ಬರ ನಡುವೆ ಜಗಳವಾಗುತ್ತೆ ಆ್ಯನಾ ಪಾಲ್ ಹೇಳ್ತಿರುವಂಥ ಮಾತುಗಳೇನನ್ನೂ ಕೂಡ ಕೇಳಿಸಿಕೊಳ್ಳದೆ ಅಲ್ಲಿಂದ ಹೊರಟು ಹೋಗ್ತಾಳೆ ಇನ್ನೊಳು ಕಾರನ್ನು ಡ್ರೈವ್ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಹೊರಗಡೆ ವಾತಾವರಣ ಅಷ್ಟೇನು ಚೆನ್ನಾಗಿರೋದಿಲ್ಲ ಆ ಟೈಮಲ್ಲಿ ಅವಳು ತನ್ನ ಫೋನ್ ಅನ್ನು ತೆಗೆದುಕೊಂಡು ಒಂದು ನಂಬರ್ಗೆ ಕಾಲ್ ಮಾಡ್ತಾಳೆ ಆದರೆ ಅದೇ ಟೈಮಲ್ಲಿ ಅವಳ ಕಾರು ಆಕ್ಸಿಡೆಂಟ್ ಆಗುತ್ತೆ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಏಲಿಯಟ್ ಹತ್ರಕ್ಕೆ ಒಂದು ಹೊಸ ಡೆಡ್ ಬಾಡಿ ಬಂದಿರುತ್ತೆ ಆ ಡೆಡ್ ಬಾಡಿ ಯಾರ್ದೋ ಅಲ್ಲ ಆ್ಯನ್ ಅದು ಏಲಿಯೆಟ್ ತನ್ನ ಹತ್ರ ಇದ್ದಂಥ ಸೀಸರ್ನಿಂದ ಆ ಡೆಡ್ ಬಾಡಿಯ ಬಟ್ಟೆಗಳನ್ನು ಕಟ್ ಮಾಡ್ತಾನೆ ಅವಳು ಒಳಗಡೆ ತುಂಬಾ ಚೆನ್ನಾಗಿ ಕಾಣುವಂತಹ ರೆಡ್ ಕಲರ್ ಡ್ರೆಸ್ ಒಂದನ್ನು ಹಾಕೊಂಡಿರ್ತಾಳೆ ಜೊತೆಗೆ ಆನಾಳ ತಲೆಯ ಮೇಲೆ ಒಂದು ದೊಡ್ಡ ಗಾಯವಾಗಿರುತ್ತೆ ಸಡನ್ನಾಗಿ ಆನಾ ಕಣ್ಣನ್ನು ಓಪನ್ ಮಾಡ್ತಾಳೆ ನನೀಗ ಎಲ್ಲಿದ್ದೀನಿ ಅಂತಾಳೆ ಆಗ ಎಲಿ ಹೇಳ್ತಾನೆ ಎಂಟು ಗಂಟೆಗಳ ಹಿಂದೆಯೇ ನಿನಗೆ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟಲ್ಲಿ ನೀನು ಸತ್ತೋಗಿದ್ಯಾ ಅಂತಾನೆ ಆ್ಯಂಡ್ ಇದು ನಿನ್ನ ಡೆಡ್ ಬಾಡಿ ಅಂತಾನೆ ಆದರೆ ಆನಾಗೆ ಅದನ್ನು ನಂಬೋದಕ್ಕಾಗಲ್ಲ ಯಾಕಂದರೆ ಅವಳು ಏಲಿಯೇಟ್ನ ಮಾತುಗಳನ್ನು ಕೇಳಿಸಿಕೊಳ್ತಾ ಇರ್ತಾಳೆ ಮತ್ತು ಅವನ ಜೊತೆ ಮಾತಾಡ್ತಾನೂ ಇರ್ತಾಳೆ ಆಗ ಏಲಿಯೆಟ್ ಇನ್ನೆರಡು ದಿನಗಳಿಗೆ ನಿನ್ನೆ ಫ್ಯೂನರಲ್ಲಿದೆ ಅಲ್ಲಿವರೆಗೂ ಕೂಡ ನಿನ್ನ ಆತ್ಮ ನಿನ್ನ ಬಾಡಿಯಲ್ಲೇ ಇರುತ್ತೆ ಅಂತ ಹೇಳ್ತಾನೆ ನಾನು ನಿನ್ನ ಡೆಡ್ ಬಾಡಿಯನ್ನು ಊತಾಕಿದ ನಂತರ ಅದು ನಿನ್ನಿಂದ ಹೊರಟು ಹೋಗುತ್ತೆ ಅಂತ ಹೇಳ್ತಾನೆ ಇನ್ನು ವಿಚಿತ್ರ ಏನು ಅಂದರೆ ಏಲಿಯೆಟ್ ಹತ್ರ ಅಗೋಚರವಾದಂಥ ಶಕ್ತಿಗಳಿರ್ತವೆ ಆತ ಆತ್ಮಗಳ ಜೊತೆ ಮಾತಾಡಬಲ್ಲ ಹಾಗಾಗಿನೇ ಏಲಿಯೆ ಹ್ಯಾನ ಜೊತೆ ಮಾತಾಡ್ತಾ ಇರ್ತಾನೆ ಅವಳ ಮಾತುಗಳಿಗೆ ಸ್ಪಂದಿಸ್ತಾ ಇರ್ತಾನೆ ನಂತರ ಅಲ್ಲಿಂದ ಹೊರಟು ಹೋಗ್ತಾನೆ ಆದರೆ ಇಷ್ಟಾದರೂ ಕೂಡ ಆ್ಯಾನಾಗೆ ನಂಬೋದಕ್ಕಾಗ್ತಾ ಇರೋದಿಲ್ಲ ಆಕೆ ಇದೆಲ್ಲವನ್ನೂ ಕೂಡ ತನಗೆ ಬಿದ್ದಿರುವಂಥ ಭಯಂಕರವಾದ ಕನಸು ಅಂದ್ಕೊತಾಳೆ ಮತ್ತೊಂದು ಕಡೆ ಪಾಲ್ ಆ್ಯಾನಾ ಸತ್ತು ಹೋಗಿದ್ದಾಳೆ ಅನ್ನೋದನ್ನು ತಿಳಿಯದೆ ಅವಳಿಗೆ ಕಾಲ್ ಮಾಡ್ತಾ ಇರ್ತಾನೆ ಆದರೆ ಆ ಫೋನು ಏಲಿಯೇಟರ್ ಥರ ಇರುತ್ತೆ ಆತ ಪಾಲ್ ಫೋನನ್ನು ಕಟ್ ಮಾಡ್ತಾನೆ ಆನಂತರ ಪಾಲ್ ಆ್ಯಾನ ಮನೆಗೆ ಬರ್ತಾನೆ ಅವಳ ಮದರ್ ಮುಖೇನ ಆ್ಯಾನಾ ಸತ್ತು ಅನ್ನುವಂತಹ ವಿಷಯ ಅವನಿಗೆ ತಿಳಿಯುತ್ತೆ ಅವಳು ಸತ್ತು ಅಂದರೆ ಆತ ನಂಬೋದಕ್ಕೆ ತಯಾರು ಇರೋದಿಲ್ಲ ಇದೆಲ್ಲದರಿಂದಾಗಿ ಆತ ತುಂಬ ನೊಂದ್ಕೊಳ್ತಾನೆ ಆದರೆ ಆನಾಳ ಮದರ್ ತುಂಬ ನಾರ್ಮಲ್ ಆಗಿ ಕಾಣಿಸ್ತಾರೆ ಆಕೆ ಇಲ್ಲಿ ಯಾವುದೇ ತರಹದ ನೋವು ಸಂಕಟ ಕಾಣಿಸೋದೇ ಇಲ್ಲ ಮತ್ತೊಂದು ಕಡೆ ಏಲಿಯೆಟ್ ಆನಾಳನ್ನು ಫ್ಯೂನರಲ್ಗೋಸ್ಕರ ರೆಡಿ ಮಾಡ್ತಾ ಇರ್ತಾನೆ ಆತ ಆ್ಯನಾಗೆ ಆಗಿದ್ದಂಥ ಗಾಯಗಳಿಗೆ ಹೊಲಿಗೆಗಳನ್ನು ಹಾಕ್ತಾ ಇರ್ತಾನೆ ಆದರೆ ಅವಳಿಗೆ ನೋವೇ ಗೊತ್ತಾಗೋದಿಲ್ಲ ಆ ನಂತರ ಅವಳ ಮಸಲ್ಸ್ ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ಎಲಿಯೇಟ್ ಹ್ಯಾನ್ ಒಂದು ಇಂಜೆಕ್ಷನ್ ಕೊಡ್ತಾನೆ ಸೀನ್ ಕಟ್ ಮಾಡಿದ್ರೆ ಆ್ಯಾನೆಳ ಮದರ್ ತನ್ನ ಮಗಳ ಡೆಡ್ ಬಾಡಿಯನ್ನು ನೋಡೋದಕ್ಕಂತ ಮಾರ್ಚರಿ ಎತ್ತರಕ್ಕೆ ಬರ್ತಾಳೆ ಸತ್ ಹೇಗೋ ಸತ್ತು ಹೋಗ್ತಾರೆ ಆದರೆ ಆ ನೋವು ಸಂಕಟವನ್ನು ತಮ್ಮನ್ನು ಸಾಕಿ ಬೆಳೆಸಿದ್ದವರಿಗಂತ ಬಿಟ್ಟು ಹೋಗ್ತಾರೆ ಅಂತಾಳೆ ಆಕೆ ಅಲ್ಲಿಂದ ಹೋಗೋದಕ್ಕೂ ಮುಂಚೆ ಹ್ಯಾನೆಳ ಕೂದಲು ತುಂಬಾ ರೆಡ್ ಆಗಿದೆ ಆ್ಯಂಡ್ ಅದು ನೋಡೋದಕ್ಕೆ ಚೆನ್ನಾಗಿಲ್ಲ ಫಿನ್ನರಲ್ಗೆ ಮುಂಚೆ ಆ ಕಲರ್ ಚೇಂಜ್ ಮಾಡಿ ಅಂತಾಳೆ ಸೀನ್ ಕಟ್ ಮಾಡಿದ್ರೆ ಪಾಲ್ ಆನಳನ್ನ ನೋಡೋದಕ್ಕಂತ ಏಲಿಯಟ್ ಹೌಸ್ ಅನ್ನ ಸೇರಿಕೊಳ್ತಾನೆ ಆದರೆ ಏಲಿಯೆಟ್ ಆನಳ ಡೆಡ್ ಬಾಡಿಯನ್ನ ನೋಡೋದಕ್ಕೆ ನಿರಾಕರಿಸ್ತಾನೆ ಯಾಕಂದ್ರೆ ಸತ್ತು ಹೋದಂತ ವ್ಯಕ್ತಿಯ ಫ್ಯಾಮಿಲಿಯ ಮೆಂಬರ್ಗಳನ್ನು ಮಾತ್ರ ಡೆಡ್ ಬಾಡಿಯನ್ನು ನೋಡೋದಕ್ಕೆ ಹಲೋ ಮಾಡ್ತಾ ಇರ್ತಾರೆ ಆದರೆ ಪಾಲ್ಗೆ ಆನಾ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿರೋದಿಲ್ಲ ಮತ್ತೊಂದು ಕಡೆ ಆ್ಯಾನ ದೂರದಿಂದಲೇ ಪಾಲ್ನ ವಾಯ್ಸನ್ನು ಕೇಳಿ ಅದನ್ನು ಗ್ರಹಿಸಿ ಅವನನ್ನು ಕೂಗಿ ಕೂಗಿ ಕರೆಯೋದಕ್ಕೆ ಟ್ರೈ ಮಾಡ್ತಾಳೆ ಆದರೆ ಪಾಲ್ಗೆ ಅವಳ ವಾಯ್ಸ್ ಕೇಳಿಸೋದಿಲ್ಲ ಹಾಗಾಗಿ ಪಾಲ್ ಅಲ್ಲಿಂದ ಹೊರಟು ಹೋಗ್ತಾನೆ ನಂತರ ಆ್ಯನಾ ಏಲಿಯೇಟ್ನನ್ನು ನೀವು ಯಾಕೆ ನನ್ನನ್ನು ನೋಡೋದಕ್ಕಂತ ಬಂದಿದ್ದಂತಹ ಪಾಲ್ಗೆ ಪರ್ಮಿಷನ್ ಕೊಡಲಿಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಏಲಿಯೆಟ್ ಶೀಘ್ರದಲ್ಲೇ ನಿನ್ನ ಅಂತ್ಯಕ್ರಿಯೆ ನಡೆದು ಹೋಗುತ್ತೆ ನೀನು ಈ ಪ್ರಪಂಚವನ್ನೇ ಬಿಟ್ಟು ಹೊರಟು ಹೋಗ್ತೀಯಾ ನೀನು ನಿನ್ನ ಆತ್ಮೀಯರ ಜೊತೆ ಆತ್ಮೀಯವಾಗಿ ಇರ್ತಾ ಹೋದ್ರೆ ನಿನ್ನ ಆತ್ಮ ಇಲ್ಲಿಂದ ಹೋಗದೆ ಇಲ್ಲೇ ಸಿಕ್ಕಾಕೊಳ್ಳುತ್ತೆ ಅಂತಾನೆ ಆ್ಯನಾಗೆ ಏಲಿಯಟ್ ನನ್ನ ಹತ್ರ ಕತೆಗಳನ್ನು ನಡೀತಿದ್ದಾನೆ ಅನ್ಸುತ್ತೆ ಯಾಕಂದ್ರೆ ಆ್ಯನಾಗೆ ತಾನೇನು ಬದುಕೇ ಇದ್ದೀನಿ ಅಂತಲೂ ಏಲಿಯಟ್ ಯಾವುದೋ ಡ್ರಗ್ನ್ನು ಇಂಜೆಕ್ಟ್ ಮಾಡಿರೋದ್ರಿಂದ ವಾಸ್ತವದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳಲಾಗದೆ ಹೋಗ್ತಾ ಇದ್ದೀನಿ ಅಂತ ಭಾವಿಸ್ತಾ ಇರ್ತಾಳೆ ಮತ್ತೊಂದು ಕಡೆ ಪಾಲ್ ತನ್ನ ಫ್ರೆಂಡ್ ಅನ್ನ ಮೀಟ್ ಮಾಡೋದಕ್ಕಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಪಾಲ್ ಫ್ರೆಂಡ್ ಒಬ್ಬ ಪೊಲೀಸ್ ಆಫೀಸರ್ ಹಾಗಾಗಿ ಅವನು ಹ್ಯಾನ ನೋಡೋದಕ್ಕೆ ಆತನ ಹತ್ರ ಪರ್ಮಿಷನ್ ಅನ್ನ ಕೇಳ್ತಾನೆ ಆದ್ರೆ ಸ್ಟೇಷನ್ ನಲ್ಲಿ ಪಾಲ್ಗೆ ಪರ್ಮಿಷನ್ ಅನ್ನ ನಿರಾಕರಿಸಲಾಗುತ್ತೆ ಫ್ಯೂನರಲ್ ರೂಮ್ ನಲ್ಲಿ ಹ್ಯಾನ ಒಬ್ಬಂಟಿಯಾಗಿರ್ತಾಳೆ ಆ ಟೈಮ್ ಅಲ್ಲಿ ಅವಳು ಒಂದು ಕತ್ತರಿಯನ್ನು ತೆಗೆದುಕೊಂಡು ನಡೀತಾ ಹೋಗ್ಬೇಕಾದ್ರೆ ಅವಳೊಂದು ಡೆಡ್ ಬಾಡಿಯನ್ನು ನೋಡ್ತಾಳೆ ಹ್ಯಾನ ಡೆಡ್ ಬಾಡಿಯನ್ನು ನೋಡಿ ತುಂಬಾ ಭಯ ಪಡ್ತಾಳೆ ಆದರೂ ಕೂಡ ಅವಳು ಸಾವರಿಸಿಕೊಂಡು ಆ ಸೀಜರ್ ಅನ್ನ ಬೆನ್ನಿಂದ ಇಟ್ಕೊಂಡು ಏಲಿಯೆಟ್ ಬರೋದನ್ನೇ ಕಾಯ್ತಾ ಇರ್ತಾಳೆ ಅದರಿಂದಾಗಿ ಅವನನ್ನು ಸ್ಟ್ಯಾಬ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಆದರೆ ಅವಳ ಅಟ್ಯಾಕ್ ಅಟ್ಯಾಕ್ನಿಂದ ತಪ್ಪಿಸಿಕೊಳ್ತಾನೆ ಮತ್ತೆ ಅವನು ಅವಳು ಸತ್ತೋಗಿದ್ದಾಳೆ ಅಂತ ಹೇಳುವ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಆ್ಯಾನ ನಂಬೋದಕ್ಕೆ ತಯಾರಿ ಇರೋದಿಲ್ಲ ಯಾಕಂದರೆ ಈಗಲೂ ಕೂಡ ಅವಳು ಉಸಿರಾಡ್ತಾ ಇದ್ದಾಳೆ ಆದ್ದರಿಂದ ಆನಂತರ ರಾತ್ರಿ ಆ್ಯಾನಾಗಿ ಒಂದು ಕನಸು ಬೀಳುತ್ತೆ ಅದರಲ್ಲಿ ಅವಳಿಗೆ ಒಂದು ಟಿಡ್ಪಾಡಿ ಕಾಣಿಸುತ್ತೆ ಆಕ್ಚುಲಿ ಆ್ಯಾನ ಸತ್ತು ಹೋಗಿದ್ದಾಳೆ ಹಾಗಾದ್ರೆ ಅವಳಿಗೆ ಕನಸುಗಳೇಗೆ ಬೀಳ್ತವೆ ತಕ್ಷಣವಳು ಅಲ್ಲಿಂದ ಮೇಲಿದ್ದು ಅಲ್ಲಿದ್ದಂತಹ ವಸ್ತುಗಳೆಲ್ಲವನ್ನು ಕೂಡ ಗೋಡೆಗೆ ಎಸದು ಒಡೆದು ಹಾಕ್ತಾಳೆ ಮತ್ತೊಂದು ಕಡೆ ಎಲ್ಲಿ ಆನ ಹತ್ರ ಇರ್ತಾನೆ ಆತ ಕಾರಲ್ಲಿ ಫ್ಯೂನರಲ್ಗೆ ಹೋಗೋದಕ್ಕಂತ ರೆಡಿ ಆಗ್ತಾ ಇರ್ತಾನೆ ಆ ಟೈಮಲ್ಲಿ ಆ್ಯನಾ ಆತನಿಗೆ ಗೊತ್ತಾಗದಂತೆ ಆ ಫ್ಯೂನರಲ್ ರೂಮ್ನ ಕೀಯನ್ನು ತೆಗೆದುಕೊಳ್ತಾಳೆ ಆ್ಯಂಡ್ ಆಫೀಸ್ ರೂಮನ್ನು ಓಪನ್ ಮಾಡಿ ಪಾಲ್ಗೆ ಕಾಲ್ ಮಾಡ್ತಾಳೆ ನಾನು ಇನ್ನೂ ಕೂಡ ಬದುಕೇ ಇದ್ದೀನಿ ಅಂತ ಫೋನಲ್ಲಿ ಹೇಳ ತೊಡಗ್ತಾಳೆ ಆದರೆ ಪಾಲ್ ಯಾರೋ ನನ್ನನ್ನು ಆ್ಯನಾ ಹೆಸರು ಹೇಳ್ತಾ ಗೇಮ್ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಫೋನನ್ನು ಇಟ್ಬಿಡ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಹೇಳಿ ಬರ್ತಾನೆ ಅವಳ ಮುಂದೆ ಒಂದು ಕನ್ನಡಿಯನ್ನು ಹಿಡಿದು ನೋಡು ನೀನು ಈಗಾಗಲೇ ಸತ್ತೋಗಿದೆಯಾ ನೀನು ನಿನ್ನ ಸಾವನ್ನು ಒಪ್ಪಿಕೊಂಡ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ ಅಂತ ಹೇಳ್ತಾನೆ ಆದರೆ ಆನ ತನ್ನೊಳಗಿನ ಬಿಸಿ ಉಸಿರು ಆ ಕನ್ನಡಿ ಮೇಲೆ ಆವಿಯಾಗಿ ಮೂಡ್ತಾ ಇರೋದನ್ನ ಗಮನಿಸ್ತಾಳೆ ಆದರೆ ಏಲಿಯೇ ಮತ್ತೆ ಅವಳು ಅದನ್ನು ನೋಡುವಷ್ಟರಲ್ಲಿ ಅದನ್ನು ಕ್ಲೀನ್ ಮಾಡಿರ್ತಾನೆ ಕೆಳಗಡೆ ಆನಾ ಸ್ಟೂಡೆಂಟ್ ಜಾಬ್ ನಿಂತ್ಕೊಂಡಿರ್ತಾನೆ ಆ ಹುಡುಗ ಆ್ಯನಾ ರೆಡ್ ಕಲರ್ ಡ್ರೆಸ್ನಲ್ಲಿ ನಿಂತಿರೋದನ್ನ ಗಮನಿಸ್ತಾನೆ ಆ ಟೈಮಲ್ಲಿ ಭ್ರಮೆಗೆ ಒಳಗಾದಂಥ ಆ್ಯನ ತಾನು ಸತ್ತೋಗಿದ್ದೀನಿ ಅನ್ನೋದನ್ನ ಅಂಗೀಕರಿಸ್ತಾಳೆ ಸೀನ್ ಕಟ್ ಮಾಡಿದ್ರೆ ಪಾಲ್ ಆನಾ ಕೆಲಸ ಮಾಡ್ತಾ ಇದ್ದಂತಹ ಸ್ಕೂಲ್ಗೆ ಹೋಗ್ತಾನೆ ಅಲ್ಲಿದ್ದಂತಹ ಆನಾಳ ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಂತ ಅಲ್ಲಿ ಚಿಕ್ಕ ಹುಡುಗ ಜಾಕ್ ಪಾಲ್ನನ್ನ ಮೀಟ್ ಮಾಡ್ತಾನೆ ನಾನು ಫ್ಯೂನರಲ್ ರೂಮ್ ನಲ್ಲಿ ಆನಾ ರೆಡ್ ಕಲರ್ ಡ್ರೆಸ್ ನಲ್ಲಿ ನಿಂತ್ಕೊಂಡಿರೋದನ್ನು ನೋಡಿದೆ ಅಂತ ಹೇಳ್ತಾನೆ ಆದರೆ ಪಾಲ್ಗೆ ಇದನ್ನು ನಂಬೋದಕ್ಕಾಗಲ್ಲ ಜೊತೆಗೆ ಆತ ಹೇಳ್ತಾ ಇದೆಯಾ ಅಂತ ಜಾಕ್ನ ಕೆನ್ನೆಗೆ ಬಾರಿಸ್ತಾನೆ ಮತ್ತೊಂದ್ ಕಡೆ ಏಲಿಯೆಟ್ ಅಲ್ಲಿದ್ದಂಥ ಡೆಡ್ ಬಾಡಿಗಳ ಫೋಟೋಗಳನ್ನ ತೆಗೆದು ಅವನ್ನ ಅಂಟಿಸ್ತಾ ಇರ್ತಾನೆ ಅಷ್ಟರಲ್ಲಿ ಇನ್ನೊಂದು ಡೆಡ್ ಬಾಡಿಯ ಬ್ರದರ್ ಆದಂತಹ ಪೊಲೀಸ್ ಆಫೀಸರ್ ಅಲ್ಲಿಗೆ ಬರ್ತಾನೆ ಆ ಟೈಮಲ್ಲಿ ಆ್ಯನಾಲ ಡೆಡ್ ಬಾಡಿ ಸಣ್ಣದಾಗಿ ಕದಲ್ತಾ ಇರುತ್ತೆ ಆದ್ರೆ ಆ ಪೊಲೀಸ್ ಆಫೀಸರ್ ಅದನ್ನು ಗಮನಿಸೋದಿಲ್ಲ ಮತ್ತೊಂದು ಕಡೆ ಜಾಗ್ ಆಗಾಗ ಫ್ಯೂನರಲ್ ಹೋಮ್ಗೆ ಬರ್ತಾ ಇರ್ತಾನೆ ಯಾಕಂದ್ರೆ ಆತ ಕೂಡ ಸತ್ತು ಹೋದವರ ಜೊತೆ ಮಾತಾಡ್ತಾ ಇರ್ತಾನೆ ಆ್ಯಂಡ್ ಈ ವಿಷಯ ಇಲಿಯಟ್ಗೆ ಗೊತ್ತಾಗುತ್ತೆ ಹಾಗಾಗಿ ಎಲಿಯಟ್ ಜಾಕ್ ಜೊತೆ ನಾನೇನೇನು ಕಲ್ತಿದ್ದೀನಿ ಎಲ್ಲವನ್ನೂ ಕೂಡ ನಿನ್ನೊಬ್ಬನಿಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ ಮತ್ತೊಂದು ಕಡೆ ಪಾಲ್ಗೆ ಚಿಕ್ಕ ಹುಡುಗ ಜಾಕ್ ಹೇಳಿದಂಥ ಮಾತುಗಳು ನೆನಪಾಗ್ತವೆ ಯಾಕಂದರೆ ಲಾಸ್ಟ್ ಟೈಮ್ ಪಾಲ್ ಮತ್ತು ಆ್ಯನಾ ಇಬ್ಬರು ಜೊತೆಯಲ್ಲಿದ್ದಾಗ ಆ್ಯನಾ ಒಳಗೆ ರೆಡ್ ಕಲರ್ ಡ್ರೆಸ್ಸನ್ನು ಹಾಕ್ಕೊಂಡಿರ್ತಾಳೆ ಹಾಗಾಗಿ ಜಾಕ್ ಹೇಳಿದ್ದು ನಿಜವೇ ಇರ್ಬೋದು ಅಂದ್ಕೊಂಡು ತಕ್ಷಣ ಪಾಲ್ ಫ್ಯೂನರಲ್ ಹೋಮ್ ಕಡೆ ಬರ್ತಾನೆ ಆಗ ಎಲಿಯಟ್ ಹೇಳ್ತಾನೆ ನೀನು ಹೇಳ್ತಾ ಇರೋದ್ರಲ್ಲಿ ನಿಜ ಇಲ್ಲ ಜಾಕ್ ಚಿಕ್ಕ ಹುಡುಗ ಆಗಿರೋದ್ರಿಂದ ಏನೇನೋ ಮಾತಾಡ್ತಾ ಇರ್ತಾನೆ ಅದೆಲ್ಲವನ್ನೂ ಕೂಡ ನಾವು ಸೀರಿಯಸ್ ಆಗಿ ತಗೊಳ್ಬಾರ್ದು ಅಂತಾನೆ ಪಾಲ್ ಏಲಿಯೆಟ್ನ ಮಾತುಗಳನ್ನು ಕೇಳದೆ ಒಳಕ್ಕೆ ತೊಡಗ್ತಾನೆ ಆಗ ಏಲಿಯೇಟ್ ನೀನೀಗೆಲ್ಲ ಬಿಹೇವ್ ಮಾಡಿದ್ರೆ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂತ ಹೇಳ್ತಾನೆ ಹೀಗಾಗಿ ಪಾಲ್ ಅಲ್ಲಿಂದ ಹೊರಟು ಹೋಗ್ತಾನೆ ಆನಂತರ ಪಾಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ ಮೋಸ್ಟ್ಲಿ ಯಾರಾದರೂ ಅವಳಿಗೆ ಡ್ರಗ್ಸನ್ನು ಕೊಟ್ಟಿರ್ಬೋದು ಅಂತ ಹೇಳ್ತಾನೆ ಅಲ್ಲಿದ್ದಂಥ ಮತ್ತೊಬ್ಬ ಆಫೀಸರ್ ಕೂಡ ಪಾಲ್ನ ಮಾತುಗಳನ್ನು ಸಪೋರ್ಟ್ ಮಾಡ್ತಾ ಹೌದು ಆ ಕೂಡ ನಡೆದಿರ್ಬೋದು ಅಂತಾನೆ ಯಾಕಂದ್ರೆ ಹೈಡ್ರೋನಿಯಂ ಬ್ರೋಮೈಡ್ ಅನ್ನುವಂತಹ ಒಂದು ಟ್ರಗ್ ಅನ್ನು ಇಂಜೆಕ್ಟ್ ಮಾಡೋದ್ರಿಂದ ಮನುಷ್ಯನ ಇಡೀ ಬಾಡಿಯನ್ನು ಪ್ಯಾರಲೈಸ್ ಆಗುವ ಹಾಗೆ ಮಾಡ್ಬಿಡ್ಬೋದು ಅಂತಾನೆ ಆದರೆ ಪಾಲ್ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲದೆ ಇರೋದ್ರಿಂದ ಪೊಲೀಸರು ಅವನಿಗೆ ಸಹಾಯ ಮಾಡಲಾಗದೆ ಹೋಗ್ತಾರೆ ಮತ್ತೊಂದು ಕಡೆ ಆ್ಯಾನಾ ಫ್ಯೂನಲ್ಗೋಸ್ಕರ ಏರ್ಪಾಟುಗಳು ನಡೀತಾ ಇರ್ತವೆ ಆ್ಯಂಡ್ ಏಲಿಯಟ್ ಆನಾ ಜೊತೆ ಮಾತಾಡ್ತಾ ಇರ್ತಾನೆ ಹ್ಯಾನ ನಿನ್ನ ಜೀವನದಲ್ಲಿ ನಿನಗೇನೆಲ್ಲ ಬೇಕು ಅಂತ ಕೋರ್ಕೊಳ್ತಾ ಇದ್ದೆ ಅಂತ ಕೇಳ್ತಾನೆ ಆಗ ಆ್ಯಾನೆ ಹೇಳ್ತಾಳೆ ನಾನು ಜೀವನದಲ್ಲಿ ಕೇವಲ ಸಂತೋಷವಾಗಿರೋದಷ್ಟೇ ಸಾಕು ಅಂತ ಕೋರಿಕೊಳ್ತಾ ಇದ್ದೆ ಅಂತಾಳೆ ಆದರೆ ನಾನು ಪ್ರೀತಿಸಬೇಕು ಅಂತ ಅಂದ್ಕೊಳ್ಳಲಿಲ್ಲ ಯಾಕಂದರೆ ಪ್ರೀತಿ ಅನ್ನೋದು ಮನುಷ್ಯನಿಗೆ ಕೇವಲ ನೋವನ್ನು ಮಾತ್ರ ಉಳಿಸಿ ಹೋಗುತ್ತೆ ಅಂತಳೆ ಆನ ಕೂಡ ಪಾಲ್ನನ್ನ ಎಷ್ಟೋ ಪ್ರೀತಿಸಿದ್ಲು ಆದರೆ ಆತನ ಹತ್ರ ಅದನ್ನೇ ಹೇಳ್ಕೊಳ್ಲಿಲ್ಲ ಈ ನಡುವೆ ಆ್ಯನಾ ಫ್ಯೂನರಲ್ಗೆ ಏರ್ಪಾಟುಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗ್ತವೆ ಆ ಟೈಮಲ್ಲಿ ಅಲ್ಲಿ ಟ್ಯಾನಾಗೆ ಆ ಪೊಲೀಸ್ ಆಫೀಸರ್ ಹೇಳಿದಂತಹ ಹೈಡ್ರೋನಿಯಂ ಬ್ರೋಮೈಡ್ ಡ್ರಗ್ಸನ್ನು ಇಂಜೆಕ್ಟ್ ಮಾಡ್ತಾನೆ ಆ ಟೈಮಲ್ಲಿ ಆ್ಯನಾ ಲಾಸ್ಟ್ ಒಂದೇ ಸಾರಿ ನಾನು ನನ್ನ ಫೇಸನ್ನು ಮಿರರಲ್ಲಿ ಮಿರರ್ ಅಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳ್ತಾಳೆ ಆಗವಳು ತನ್ನ ಫೇಸನ್ನ ಮಿರರ್ ನಲ್ಲಿ ನೋಡ್ಕೊಳ್ತಾ ಇರಬೇಕಾದ್ರೆ ತನ್ನೊಳಗಿನ ಶ್ವಾಸ ಮಿರರ್ನ ಮೇಲೆ ಹಬೆಯಾಗಿ ಮೂಡ್ತಾ ಇರೋದನ್ನ ಗಮನಿಸ್ತಾಳೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಬದುಕೇ ಇದ್ದೀನಿ ಅಂತ ಅವಳು ಮೈಂಡಲ್ಲಿ ಫಿಕ್ಸ್ ಆಗ್ತಾಳೆ ಏಲಿಯಟ್ ತನ್ನ ಹತ್ರ ಸುಳ್ಳುಗಳನ್ನ ಹೇಳ್ತಾ ಇದ್ದೇನೆ ಅನ್ನೋದು ಅವಳಿಗೆ ಅರ್ಥವಾಗುತ್ತೆ ಆದರೆ ಅವಳು ಆತನನ್ನು ಏನು ಮಾಡಲಾಗದೆ ಹೋಗ್ತಾಳೆ ಯಾಕಂದರೆ ಅಷ್ಟರಲ್ಲಾಗಲೇ ಅವಳೊಳಗೆ ಡ್ರಗ್ಸ್ ಇಂಜೆಕ್ಟ್ ಆಗಿರುತ್ತೆ ಏಲಿಯಟ್ ಮತ್ತೆ ಅವಳಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡ್ತಾನೆ ಒಂದಷ್ಟು ಸಮಯದ ನಂತರ ಆ್ಯನಾ ಫ್ಯೂನರಲ್ಗೆ ಎಲ್ಲರೂ ಕೂಡ ಹಾಜರಾಗ್ತಾರೆ ಆ ನಂತರ ಆನಾ ಫೋಟೋವನ್ನು ಎಲ್ಲರ ಫೋಟೋಗಳು ಇದ್ದಂಥ ಪ್ಲೇಸ್ನಲ್ಲಿ ಅಂಟಿಸಲಾಗುತ್ತೆ ಫೈನಲಿ ಹ್ಯಾನಾ ಡೆಡ್ ಬಾಡಿಯನ್ನು ಸಮಾಧಿ ಮಾಡ್ತಾರೆ ಆದ್ರೆ ಅಂತ್ಯಕ್ರಿಯೆ ಎಲ್ಲವೂ ಕೂಡ ಪೂರ್ತಿಯಾದ ನಂತರ ಹ್ಯಾನ ಎಚ್ಚರಗೊಳ್ತಾಳೆ ಬದುಕೇ ಇರುವಂತ ಹ್ಯಾನ ಶೋಪೆಟ್ಟಿಗೆಯ ಒಳಗಿನಿಂದ ಕೂಗಾಡ್ತಾ ಇರ್ತಾಳೆ ಮತ್ತೊಂದು ಕಡೆ ಪಾಲ್ ಫುಲ್ ಆಗಿ ಡ್ರಿಂಕ್ಸ್ ಮಾಡ್ತಾನೆ ಅಲ್ಲೇ ಇದ್ದಂತ ಹಿಡಿದುಕೊಂಡು ನಡೆದುಕೊಂಡು ತಿನ್ನು ಕೂಡ ಬದುಕಿ ಇದ್ದಾಳೆ ಅಂತಾನೆ ಆ ಟೈಮಲ್ಲಿ ಏಲಿಯಟ್ ಅಫ್ಕೋರ್ಸ್ ನೀನು ಹೇಳಿದಂತೆ ಅವಳಿನ್ನೂ ಕೂಡ ಬದುಕಿರ್ಲೂಬಹುದು ಆದಷ್ಟು ಬೇಗ ಅವಳ ಹತ್ರಕ್ಕೆ ಹೋಗಿ ಅವಳನ್ನ ಕಾಪಾಡ್ಕೊ ಅಂತಾನೆ ಪಾಲ್ ತಕ್ಷಣ ಅಲ್ಲಿಂದ ಸ್ಮಶಾನದ ಕಡೆ ಕಾರನ್ನ ಡ್ರೈವ್ ಮಾಡ್ತಾ ಹೋಗ್ತಾನೆ ಆದರೆ ಪಾಲ್ ತುಂಬಾ ಡ್ರಿಂಕ್ಸ್ ಮಾಡ್ತಾ ಡ್ರೈವ್ ಮಾಡ್ತಾ ಇರ್ತಾನೆ ತಕ್ಷಣ ಒಂದು ಲೈಟ್ ಆನ್ ಆಗುತ್ತೆ ಸೀನ್ ಕಟ್ ಆಗಿ ಹೋಗುತ್ತೆ ಮತ್ತೊಂದು ಕಡೆ ಆ್ಯಾನಾ ಸಮಾಧಿಯನ್ನ ಕೈಗಳಿಂದ ತೋರ್ತಾ ಇರ್ತಾಳೆ ಆದರೆ ಏನು ಪ್ರಯೋಜನವಾಗೋದಿಲ್ಲ ಸಿನ್ ಕಟ್ ಮಾಡಿದ್ರೆ ಪಾಲ್ ಸ್ಮಶಾನವನ್ನು ಸೇರಿಕೊಳ್ತಾನೆ ಅವಳ ಸಮಾಧಿಯನ್ನಾಗಿದ್ದು ಆನಾನ್ ಮೇಲೆ ಎತ್ತಾ ಇರ್ತಾನೆ ಸಿನ್ ಕಟ್ ಮಾಡಿದ್ರೆ ಪಾಲ್ ಕೂಡ ಏಲಿಯಟ್ನ ಟೇಬಲ್ ಮೇಲೆ ಇರ್ತಾನೆ ಆಗ ಏಲಿಯೆಟ್ ಪಾಲ್ ಜೊತೆ ನೀನು ಕೂಡ ಆಕ್ಸಿಡೆಂಟ್ನಲ್ಲಿ ನಲ್ಲಿ ಅಂತ ಹೇಳ್ತಾನೆ ಆದರೆ ಪಾಲ್ಗೂ ಕೂಡ ಥರ ತಾನು ಸತ್ತೋಗಿದ್ದೀನಿ ಅನ್ನುವಂತಹ ಫೀಲಿಂಗ್ಸ್ ಬರೋದಿಲ್ಲ ತಕ್ಷಣ ಏಲಿಯೇ ಒಂದು ದೊಡ್ಡ ರಾಡನ್ನು ಪಾಲ್ನ ಗಂಟಲಿನೊಳಕ್ಕೆ ತೋರಿಸಿ ಅವನು ಮಾತಾಡದಂತೆ ಸ್ಟಾಪ್ ಮಾಡ್ತಾನೆ ಈ ಸೀನ್ ಜೊತೆ ಈ ಮೂವಿ ಎಂಡ್ ಆಗುತ್ತೆ ಆಕ್ಚುಲಿ ಇದೊಂದು ಸೈಕೊಲಾಜಿಕಲ್ ಮೂವಿ ಏಲಿಯೇಟ್ ಆತ್ಮಗಳ ಜೊತೆ ಮಾತಾಡಬಲ್ಲ ಆದರೆ ಆನಾ ಅವನತ್ರಕ್ಕೆ ಬಂದ ನಂತರ ಅವಳು ಸತ್ತೋಗಿದ್ದಾಳೆ ಅನ್ನೋದನ್ನ ಅವಳು ಅಕ್ಸೆಪ್ಟ್ ಮಾಡಲಾಗದೆ ಹೋಗ್ತಾಳೆ ಆದರೆ ನಿಜ ಏನು ಅಂದರೆ ಆನಾ ಜೀವಂತವಾಗಿ ಬದುಕಿರ್ತಾಳೆ ಆದರೆ ಏಲಿಯೇಟ್ ಒಬ್ಬ ಸೈಕೋ ಕಿಲ್ಲರ್ ಜನರನ್ನ ಹೀಗೇನೆ ಕೊಂದಾಗ್ತಾ ಇರ್ತಾನೆ ಇನ್ನು ಚಿಕ್ಕ ಹುಡುಗ ಜಾಕ್ ಕೂಡ ಆತನನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿರ್ತಾನೆ ಸೊ ಹಾಗಾಗಿ ಆತ ಕೂಡ ಸಿನಿಮಾದ ಎಂಡಿಂಗ್ ನಲ್ಲಿ ಪಾಲ್ನ ಡೆಡ್ ಬಾಡಿ ಹತ್ರ ನಿಂತ್ಕೊಂಡಿರ್ತಾನೆ ನಮಸ್ಕಾರ